ಅಲ್ಲಕ್ಕಣ ಶಿಷ್ಯ, ಈಗ ಅಕ್ಕಿ ತೊಳೆದ ಮೇಲೆ ಅನ್ನ ಮಾಡಬೇಕಾ, ಅನ್ನ ಆದ ಮೇಲೆ ಅಕ್ಕಿ ತೊಳಿಬೇಕಾ? ಅನ್ನ ತೊಳೆದು ಅಕ್ಕಿ ಮಾಡಬೇಕು. ನಿಂದ ಆತರ ಆದ್ರೆ ನಂದೊಂತರ ಬಾಧೆ. ನನ್ನ ಹೆಂಡತಿ ದಡ್ಡಿ ಡಿಗ್ರಿ ಮಾಡಿದಾಳೆ, ನಿಜ, ಏನಕ್ಕೂ ಪ್ರಯೋಜನ ಇಲ್ಲ. ಮನೆ ತುಂಬಾ ಬರೀ ಡಬ್ಬನೇ ಇಟ್ಟಿದ್ದಾಳೆ. ಇದರಲ್ಲಿ ಸಾಸಿವೆ ಡಬ್ಬ ಯಾವ್ದು, ಉದ್ದಿನ ಬೇಳೆ ಡಬ್ಬ ಯಾವ್ದು, ಕಡ್ಲೆ ಬೇಳೆ ಡಬ್ಬ ಯಾವ್ದು, ಒಂದ್ರ ಮೇಲೂ ಬರ್ತಿಲ್ವಲ್ಲ. ನೀನೊಂದ್ ಕೆಲಸ ಮಾಡಮ್ಮ. ಏನು? ಎಲ್ಲದ್ರಲ್ಲೂ ಒಂದೊಂದ್ ಇಟ್ಟಿಟ್ಟು ಒಂದೊಂದ್ ಇಟ್ಟಿಟ್ಟು ಇಟ್ಟಿಟ್ ತೆಗ್ದಾಕ್ಬಿಡು, ಬಂಬಾಟ ಹೋಯ್ತದೆ. ಎಲ್ಲ ಹಾಕ್ಬಿಡ್ಲಾ? ನನ್ ಮಕ್ಳ ನಿಲ್ಲಿಸ್ರು. ಈಗ ನಿಮ್ದೊಂಥರ ಕನ್ಫ್ಯೂಷನ್ ಆದ್ರೆ ನನ್ನೊಂಥರ ಕನ್ಫ್ಯೂಷನ್. ಏನೋದು ಈಗ ಸಾರ್ ಮಾಡಕ್ಕೆ ಮೆಣಸಿನ ಪುಡಿ ಹಾಕ್ಲಾ ಇಲ್ಲ ಧನಿಯಾ ಪುಡಿ ಹಾಕ್ಲಾ? ಯಾವ ಪುಡಿ ಹಾಕ್ಬೇಕು? ಧನಿಯಾ ಪುಡಿ. ಮೆಣಸಿನ ಪುಡಿ ಕಣ. ಧನಿಯಾ ಪುಡಿ ಕಣ. ಮೆಣಸಿನ ಪುಡಿ ಕಣ. ಧನಿಯಾ ಪುಡಿ ಕಣ. ಮೆಣಸಿನ ಪುಡಿ. ನಿಲ್ಸ ನನ್ ಮಕ್ಳ. ಯಾವ ಪುಡಿ ಹಾಕ್ಬೇಕು ಹೇಳ್ರೋ? ಕಾಫಿ ಪುಡಿ ಹಾಕ್ಬೇಕು. ಒಂದ್ ಕೆಲಸ ಮಾಡು ಗುರು, ಮೆಣಸಿನ ಪುಡಿ ಹಾಕ್ಬಿಟ್ಟು ಒಂದ್ ಮಾಡು. ಮೆಣಸಿನ ಪುಡಿ ಹಾಕದಿರ ಒಂದ್ ಮಾಡು. ಯಾವ್ದು ಚೆನ್ನಾಗಿರುತ್ತೋ ಅದ್ ನಾವ್ ತಿನ್ನೋಣ, ಚೆನ್ನಾಗಿಲ್ಲದ ನಾಯಿಗೆ ಹಾಕ್ಬಿಡೋಣ. ನಾಯಿನೂ ತಿನ್ನಲ್ಲ ಅಂದ್ರೆ ನಮ್ಮ ಹೆಂಡತಿ ಹಾಕ್ಬಿಡೋಣ. ಇಬ್ರು ಒಂದೇ ಜಾತಿ. ಏನ್ರಿ, ನಾವೆಲ್ಲ ನಾಯಿಗಳ? ಓಹೋ, ಕತ್ತು ಕೇಳಿಸ್ಕೊತಾ ಇದ್ರಾ? ಲೇ ನಿಜಲ್ಲ, ನೀನು ನೆಟ್ಟಿಗೆ ಸಾರ್ಗೆ ಮೆಣಸಿನ ಪುಡಿ ಹಾಕ್ಬೇಕೋ ಬೇಡವೋ ಗೊತ್ತಿಲ್ಲ, ನೀವೆಲ್ಲ ಅಡಿಗೆ ಮಾಡ್ತೀರಾ? ನಾವ್ ಸಾರ್ಗೆ ಮೆಣಸಿನ ಪುಡಿ ಹಾಕ್ತಿವೋ ಧನಿಯಾ ಪುಡಿ ಹಾಕ್ತಿವೋ ಅದನ್ನ ಕಟ್ಕೊಂಡು ನಿನಗೇನೋ? ಮೊದ್ಲು ನಿನ್ ಗಂಡ ಕೇಳ್ತಾ ಇದೀನಿ, ನಾನ್ ಕೇಳೋ ಪ್ರಶ್ನೆ ಉತ್ತರ ಕೊಡು. ಈಗ ಎಷ್ಟೇ ಗಂಟೆ? ಎಷ್ಟೇ ಗಂಟೆ ಈ ಮನೆ ಬರೋ ಹೊತ್ತ ಇದು? ಅದು ಬರುವಾಗ ಬಸ್ ಸ್ಟಾಪ್ ನಲ್ಲಿ ಒಂದು ಪ್ರಾಬ್ಲಮ್ ಆಯ್ತು. ಏನ್ ಪ್ರಾಬ್ಲಮ್? ಯಾರೋ ಬಸ್ ಸ್ಟ್ಯಾಂಡ್ ಅಲ್ಲಿ ಇಬ್ರು ಹುಡುಗರು ನಮಗ್ ಸೈಟ್ ಹೊಡಿತಾ ಇದ್ರು. ತಕ್ಕಡಪ್ಪ, ಬಾರಿ ಇಲ್ಲಿ, ಬಾರಿ ಇಲ್ಲಿ. ಬಸ್ ಸ್ಟಾಪ್ ಅಲ್ಲಿ ಸೈಟ್ ಹೊಡೆದ್ರಾ? ರಾತ್ರಿ 8 ಗಂಟೆ ಆದ್ರೆ ಸಾಕು, ನಿನ್ನ ಮಕ ನೋಡಕ್ಕಾಗದೆ ಲೈಟ್ ಆಫ್ ಮಾಡಿ ಒಂದ್ ಆರಾಮ್ ಏರ್ಸ್ಕೊಂಡು ಬೆಡ್ಶೀಟ್ ಹೊಕೊಂಡು ಮುದ್ರಕಂತೀನಿ. ಸೈಟ್ ಹೊಡೆದ್ರಾ ನಿನ್ನ? ಮಕ್ಳಿಗೆ ಹೇಳ್ತೀನಿ ಸರೇ, ಒಂದೇ ವಾಸ್ತೆ. ನಾಳೆ ನಿನ್ ಮಕ್ಳಾದ್ರೆ ನೀನ್ ಕೆಲಸ ಮಾಡ್ಬೇಕಾಗಲಿ. ತೋಳಿ ಅಡ್ಕೋಗ. ಕರಿಯ, ನನ್ ಮಗಳು ಹಸಿವು ಅಂತ ಇದ್ದಾಳು. ಹಸಿವಾ? ಅಂಬಿರ್ ಇಲ್ಲೇ ಇರುವಾಗ್ಲೇ ಇವ್ರಿಗೆ ಪ್ರಾಬ್ಲಮ್ ಉಟ್ಕೊಳ್ಳೋದು. ಹೋಗ್ಲಿ, ಹೋಟ್ಲ ತಂದ್ಕೊಡಮ್ಮ. ಹೋಟ್ಲ ಹೋಟ್ಲ್ ತಿಂಡಿ ತಿಂದ್ರೆ ಇಮಿಡಿಯೇಟ್ ಬಿಟ್ಟೆ ಓಪನ್, ಮೇಲೆ ಮೇಲೆ ಉಚ್ಕೊಂತ ಹೋಗೋಣ. ಪದೇ ಪದೇ ನೀರ ಕಷಾಯ. ಐಡಿಯಾ ಕ್ಯಾನ್ಸಲ್. ವಿಷಯ ಅದಲ್ವೋ, ನನ್ನ ಹತ್ರ ಇರೋದೇ 100 ರೂಪಾಯಿ. ಈಗ ಅದನ್ನು ಖರ್ಚು ಮಾಡ್ಬಿಟ್ವಿ ಅಂತ ಇಟ್ಕೋ, ಆಮೇಲೆ 5 ಹೊತ್ತಿಗೆಲ್ಲ ಅವ್ರ ಮುಂದೆ ಕೈ ಚಾಚ್ಬೇಕು. ಎಷ್ಟು ಕೇಳ ಆಗ್ಬಿಡ್ತೀವಿ ಹೇಳು. ಒಂದ್ ಕೆಲಸ ಮಾಡೋಣ, ನಾವೇ ಅಡಿಗೆ ಮಾಡ್ಬಿಡೋಣ. ಆಹಾ, ಸೂಪರ್ ಐಡಿಯಾ ಗುರು. ಏನು ಸೂಪರ್ ಐಡಿಯಾ? ಏ, ಅವ್ರು ಲೇಟ್ ಆಗಿ ಬರಕ್ ಪ್ಲಾನ್ ಮಾಡಿರೋದೇ ನಾವು ಅಡಿಗೆ ಮಾಡ್ಲಿ ಅಂತ. ಥೂ, ನನ್ನ ಮಕ್ಕಳ ಆ ವೆಂಕಟಗಿರಿ ಅಂತ ಕೇವಲ ಆಗೋದ್ರಲ್ಲ. ನನ್ನ ಮಗನೇ, ನಾವ್ ಯಾರಿಗೋಸ್ಕರ ಅಡಿಗೆ ಮಾಡ್ತೀವಿ ಹೇಳು? ನಮ್ಮ ಮಕ್ಳಿಗೋಸ್ಕರ ತಾನೆ, ಅವ್ರಿಗೋಸ್ಕರ ಅಲ್ವಲ್ಲ. ಯಾರಿಗೋಸ್ಕರ ಆದ್ರೇನು ಗಂಡಸು ಅಡಿಗೆ ಮಾಡಬಹುದಾ? ಲೇ, ಯಾವತ್ತವ್ರು ನಮ್ ಕೆಲ್ಸ ಮಾಡಕ್ ಶುರು ಮಾಡಿದ್ರು ಅವತ್ತೇ ಮುಗ್ದೋಯ್ತು ಗುರು. ನಮಗೂ ಅವ್ರ ಕೆಲ್ಸ ಮಾಡಕ್ ಬರುತ್ತೆ ಅಂತ ಒಂದಿನಾದ್ರೂ ತೋರಿಸ್ಲೇಬೇಕು, ಆಗಲೇ ಅವ್ರಿಗೆ ಬುದ್ಧಿ ಬರು. ಅಂದ್ರೆ ಅವ್ರು ಮಾಡಿದಕ್ಕೆ ನಮ್ದೊಂದು ಕೌಂಟ್ರಾ? ಯಾ ಓಕೆ. ಲೇ, ನನ್ನ ಹೆಂಡತಿನ ದಾರಿ ತರೋದಿಕ್ಕೆ ಬರೀ ಅಡಿಗೆ ಅಲ್ಲಮ್ಮ, ಸಗಣಿ ಬಾಚಕ್ಕೂ ನಾನ್ ತಯ್ಯ. ನಾನ್ ಹೇಳ್ದೆ ನಿಂಗೆ ಬಸ್ ಹೋಗೋದ್ ಬೇಡ, ಆಟೋ ಹೋಗೋಣ ಅಂತ. ಆಟೋದಲ್ಲಿ ಬಂದಿದ್ರೆ ದುಡ್ಡು ಜಾಸ್ತಿ ಆಗ್ತಾ ಇತ್ತು, ಈಗೇನ್ ಅಷ್ಟು ಲೇಟ್ ಆಗಿಲ್ಲ ನೋಡು. ಸ್ಕೂಲ್ ಇಂದ ಯಾರು ಕರ್ಕೊಂಡ್ ಬಂದ್ರು? ಅಪ್ಪನ? ಇಲ್ಲಮ್ಮ, ನಾವೇ ನಡ್ಕೊಂಡ್ ಬಂದ್ವಿ. ನಿಮ್ಮ ಅಪ್ಪ ಎಲ್ಲ ಒಳಗೆ ಅಡಿಗೆ ಮಾಡ್ತಿದಾರೆ? ಅಡಿಗೆ ಮಾಡ್ತಿದಾರಾ? ಆಶ್ಚರ್ಯ ಆಗ್ತಿದೆ. ಅಲ್ಲ, ನಮ್ ಗಂಡದ್ರು ಕಕ್ಕಸ್ಕ್ ಹೋದ್ರೆ ನಾವೇ ಒಂದೊಂದ್ ಚಮ್ ನೀರ್ ತಂದು ಹಾಕ್ಬೇಕಿತ್ತು, ಈಗ ಅವ್ರೇ ಅಡಿಗೆ ಮಾಡ್ತಾ ಇದಾರಂತೆ, ಪರಮಾಶ್ಚರ್ಯ. ಏನಮ್ಮ, ನಿಮ್ಮಪ್ಪನು ಅಡಿಗೆ ಮಾಡ್ತಾ ಇದಾರಾ? ಹೌದಮ್ಮ, ಇವತ್ತು ನಿಜವಾಗ್ಲೂ ಮಳೆ ಬರುತ್ತೆ, ಗುಡುಗು ಬರುತ್ತೆ. ನಾವ್ ಕೆಲ್ಸಕ್ ಹೋಗಿದ್ ಒಂದ್ ವಾರದಲ್ಲೇ ಇವ್ರು ಇಷ್ಟೊಂದ್ ಬದ್ಲಾಗಿದಾರಲ್ಲ, ಹೇಗೆ? ನಾವ್ ಸಂಪಾದನೆ ಮಾಡ್ತಿದೀವಲ್ಲ ಅದಕ್ಕೆ ನೋಡ್ತಾ ಇರ್ರಿ. ಇನ್ನೆರಡು ತಿಂಗಳು ನಾವ್ ಹಿಂಗೆ ಸಂಪಾದನೆ ಮಾಡ್ತಾ ಇದ್ರೆ ಎದುರ್ ಮನೆ ಮೇಷ್ಟ್ರು ತರ ಇವ್ರು ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಬಟ್ಟೆ ಒಗೆಯೋದು ಎಲ್ಲಾ ಮಾಡ್ತಾರೆ.